ಸರ್ ನಮಸ್ಕಾರ. ಹಾಂ ನಮಸ್ಕಾರ ಸರ್. ಸರ್ ಈ ತೋಟದ ಮಾಲೀಕರು ಯಾರು? ಬಸವರಾಜ್ ಕೋರಿ ರೀ. ಬಸವರಾಜ್ ಕೋರಿ ಅವರು. ಇದು ಯಾವ ಊರು ಬರುತ್ತೆ ಸರ್? ಇದು ಇಂಗ್ನಾಳ್ ರೀ. ಇಂಗ್ನಾಳ್ ಹೌದ್ರಿ. ಯಾವ ತಾಲೂಕು ಬರುತ್ತೆ, ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ತಾಲೂಕಾ ಜಿಲ್ಲಾವೇ ಬಿಜಾಪುರ. ಓಕೆ, ಎರಡು ಬಿಜಾಪುರ ಬರುತ್ತೆ. ಟೋಟಲ್ ಎಷ್ಟು ಎಕರೆ ಇದೆ ಸರ್ ದ್ರಾಕ್ಷಿ? ಇದು ದ್ರಾಕ್ಷಿ 5 ಎಕರೆ ಐತ್ರಿ. 5 ಎಕರೆ ಇದೆ. 5 ಎಕರೆ ದ್ರಾಕ್ಷಿ. ಈಗ ನಮ್ಮ ಮಿತ್ರ ಏರೋಟೆಕ್ ಮಷಿನ್ ನಿಮಗೆ ತೊಗೊಂಡು ಎಷ್ಟು ದಿವಸ ಆಯಿತು? ನಾವು ತೊಗೊಂಡು ಮತ್ತೆ 9-10 ತಿಂಗಳಿಗೆ ಹಾಲಿಗೆ ಬಂದಿರ್ಬೇಕ್ರಿ. 10 ತಿಂಗಳಾಗಿದೆ ಈಗ ನಮ್ಗೀಗ ಮಿತ್ರ ಸ್ಪ್ರೇಯರಿಗೆ 10 ತಿಂಗಳಿಂದ ಯೂಸ್ ಮಾಡ್ತಿದ್ದೀರಲ್ಲ, ಇದ್ರದ್ದು ಕವರೇಜು ಇದ್ರದ್ದು ನಿಮಗೆ ಯಾವ ರೀತಿ ಬೆನಿಫಿಟ್ ಅನಿಸಿದ್ರಿ ಈ ಮಷಿನ್ ತೊಗೊಂಡಿದ್ದಾದ್ಮೇಲೆ? ಮಷಿನ್ದಿಂದ ನಮ್ಗೆ ಅಗದಿ ಚಲೋ ಅನಿಸಿದ್ರಿ. ಯಾಕಂದ್ರೆ ಔಷಧ ಕಡಿಮೆ ಮತ್ತು ಕೆಲಸ ಸರಿಯಾಗಿರಿ, ಔಷಧ ಹಾಳಾಗೋದಿಲ್ಲ, ಮೇಲಾಗೆ ಅಗದಿ ಸರಿಯಾಗಿ ಸ್ಪ್ರೇ ಆಗ್ತದ್ರಿ ಇದ್ರದ್ದು ಎಲ್ಲ ಕಡೆಯಿಂದ. ಹಾಂ, ಎಲ್ಲ ಕಡೆ ಆಗಿದೆ. ಜೆ ಬಿ ಮಾಡಿದ್ರೆ ಮೀರಿ ಸರಿಯಾಗಿ ಆಗ್ತದ್ರಿ. ಓಕೆ, ಜಿ ರಿಸಲ್ಟ್ ನಿಮ್ಗೆ ಯಾವ ರೀತಿ ಅನಿಸ್ತದೆ? ಇದು ಜೆ ರಿಸಲ್ಟ್ ಭಾರಿ ಫಸ್ಟ್ ಕ್ಲಾಸ್ ಅನಿಸಿದ್ರಿ. ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದರೆ ಜಿ ರಿಸಲ್ಟ್. ಆಮೇಲೆ ಈ ನಿಮಗೆ ಈ ಮಿತ್ರ ಸ್ಪ್ರೇಯರ್ ನಿಮಗೆ ಇದ್ರ ಕ್ವಾಲಿಟಿ ಇರ್ಬೋದು, ಇದ್ರದ್ದು ಸ್ಪೇರ್ ಸ್ಪಾರ್ಟ್ಸು ಇದು, ಇದ್ರ ಬಗ್ಗೆ ನಿಮ್ಗೆ ಹೇಳೋದಾಯ್ತಂದ್ರೆ? ಇದ್ರ ಬಗ್ಗೆ ನಾವು ಏನೋ ಇದ್ರ ಸ್ಪೇರ್ ಸ್ಪಾರ್ಟ್ ಏನೂ ಬಂದಿಲ್ಲರಿ. ನಾವು ಯಾವುದೋ ನಿಮ್ಗೆ ರಿಪೇರ್ ಬಂದಿಲ್ಲ? ಏನೂ ಬಂದಿಲ್ಲರಿ. ಓಕೆ. ಆಮೇಲೆ ನಮ್ಮದು ಮಿತ್ರ ಸರ್ವಿಸ್ ಇಂಜಿನಿಯರ್ಸ್ ನಿಮಗೆ ಟೈಮ್ ಟು ಟೈಮ್ ಬಂದು ನಿಮ್ಗೆ ಸರ್ವಿಸ್ ಕೊಡ್ತಿದ್ದಾರೆ? ಕೊಡ್ತಿದ್ರಿ, ಟೈಮ್ ಟು ಟೈಮ್ ಬಂದು ಹೋಗ್ತಿರ್ರಿ. ನೀವು ಫೋನ್ ಮಾಡಿದ ಕೂಡಲೇ ಬಂದು ನಿಮಗೆ ರಿಪೋರ್ಟ್ ಕೊಟ್ಟು ಏನಾದದ್ದು ಅವ್ರು ನೋಡಿ ಹೋಗ್ತಿರ್ರಿ. ಓಕೆ. ಆಮೇಲೆ ಈಗ ನಿಮ್ಮ ಆಮೇಲೆ ಈಗ ಯಾರಾದರೂ ನಮ್ಮ ರೈತರು ಈಗ ನಮ್ಮ ಮಿತ್ರ ಸ್ಪ್ರೇಯರ್ ಬಗ್ಗೆ ಕೇಳಿದರೆ ನಿಮಗೆ ಅವ್ರಿಗೆ ಸಜೆಸ್ಟ್ ಮಾಡ್ತೀರಿ? ನಮ್ಮ ಮಿತ್ರ ಹೇಳ್ತೇವ್ರಿ, ಹಂಗೆ ಚಲೋ ಪಂಪ್ ಐತ್ರಿ ಅಂತ ಹೇಳ್ತೇವ್ರಿ ನಾವು. ಓಕೆ, ನೀವು ಫಸ್ಟ್ ನಿಮ್ಗೆ ಖುಷಿ ಆಗಿದಾಗಿದ್ರೆ? ನಮಗಂತೂ ಫಸ್ಟ್ ಕ್ಲಾಸ್ ಪಂಪಿಂದಿಂದ ನಮಗೇನು ತೊಂದರೆ ಇಲ್ಲರಿ. ಅಗದಿ ಇಂಥ ಪಂಪ್ ನಾವು ನೋಡಿಲ್ಲರಿ. ಓಕೆ ಓಕೆ. ಹಾಂ, ಇದೇ ಫಸ್ಟ್ ಇಲ್ಲಿ ನಮ್ಮ ಮಾಲಕರು ತಂದದು. ಮಿತ್ರ ಪಂಪೇ ತೊಗೋದು, ಮತ್ತೊಂದು ಎತ್ತರ ಪಂಪೇ ಬೇಡ ಅಂತ ಹೇಳಿಬಿಟ್ರಿ ಅವರು. ಸರಿ ಸರಿ ಸರಿ. ಓವರಾಲ್ ಆಗಿದ್ರೆ ನಿಮಗೆ ಮಷಿನ್ ತೊಗೊಂಡಿದ್ದಾದ್ಮೇಲೆ ಎಲ್ಲ ರೀತಿ ನಿಮ್ಗೆ ಚಲೋ ಅನಿಸಿದ್ರೆ? ಚಲೋ ಅನಿಸಿದ್ರಿ. ಒಳ್ಳೆ ರಿಸಲ್ಟ್ ಬಂದದ ದ್ರಾಕ್ಷಿ ಬಂದದ್ರಿ, ಔಷಧ ಉಳಿತಾಯ ಮತ್ತೆ ಫಸ್ಟ್ ಕ್ಲಾಸ್. ಓಕೆ ಸರ್. ಹಾಂ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ.